ಹಾಯ್ ನಮಸ್ಕಾರ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಗ ನೋಡ್ರಿ ಆರು ಗಂಟೆ ಆಗೈತಿ ಸೋಮವಾರ ಬೆಳಿಗ್ಗೆ ಆರು ಗಂಟೆಗೆ ನಾನು ವ್ಲಾಗ್ನ ಶುರು ಮಾಡತ್ತೇನಿ ತುಂಬ ಚಳಿ ಇತ್ತು ಸಿಕ್ಕಾಪಟ್ಟೆ ಚಳಿ ಮತ್ತು ಮಧ್ಯಾಹ್ನ ಸಾಂಬಾರು ಮಾಡಬೇಕು ಅಂಥೇಳೆ ನಾನು ತೊಗರಿಬೇಳೆ ನೈಟನ್ನು ನೆನೆಸಿಟ್ಬಿಟ್ಟಿದ್ನಿ ನನ್ನದ್ರೆ ಸಾಂಬಾರು ಚಲೋ ಆಗ್ತೈತೆ ಅಂಥೇಳೆ ಸೊ ಇನ್ನು ನನ್ನ ಕೆಲಸ ಶುರು ಆಗ್ತಾವು ನಾನು ಫಸ್ಟ್ ಏನು ಎಕ್ಸ್ಟ್ರಾ ಕೆಲಸ ಮಾಡೋಕ್ಕೆ ಹೋಗೋದಿಲ್ಲ ಸ್ಕೂಲಿಗೆ ಕಳಿಸಾದ ಮೇಲೆ ನಾನು ಏನಾದರೂ ಕೆಲಸ ಮಾಡ್ಕೊಳ್ಳೋದು ತಿಂಡಿಗೆ ನಾನು ಫ್ರೈಡ್ ರೈಸ್ ಮಾಡಬೇಕು ಅಂತ ಅಂದ್ಕೊಂಡೇನಿ ಫಸ್ಟು ನಾನು ಕೆಲಸ ಮಾಡಿ ಏನೇ ಎಕ್ಸ್ಟ್ರಾ ಕೆಲಸ ಮಾಡ್ಕೊಂಡಿರ್ತೇನೆ ಮತ್ತು ಆಮೇಲೆ ಟೆನ್ಷನ್ ಆಗೋಕ್ಕೆ ಶುರು ಆಗ್ಬಿಡ್ತೈತಿ ಲೇಟ್ ಆಯ್ತು ಲೇಟ್ ಆಯ್ತು ಅಂತೇಳಿ ಅನ್ನಕ್ಕೆ ಇಟ್ಬಿಡ್ತೇನೆ ಅನ್ನ ಆಗುವಷ್ಟೊತ್ತಿಗೆ ನಾನು ತರಕಾರಿ ಎಲ್ಲ ಹೆಂಚಿಟ್ಕೊಂಡ್ಬಿಡ್ತೇನೆ ಅದ್ರ ಜೊತೆ ಏನಪ್ಪಾ ಅಂದ್ರೆ ಬೆಳ್ಳುಳ್ಳಿ ಸುಲಿಯೋದ ನನಗೊಂದು ದೊಡ್ಡ ಕೆಲಸ ಹೆಚ್ಚಾಗಿ ನಾನು ನೈಟನ್ನು ಸುಲಿದು ಇಟ್ಕೊಂಡ್ಬಿಟ್ಟಿರ್ತೇನೆ ಬೆಳ್ಳುಳ್ಳಿನ ನಿನ್ನೆ ಸ್ವಲ್ಪ ಕಿಚನ್ ಕ್ಲೀನಿಂಗ್ ಎಲ್ಲ ಕೆಲಸ ಜಾಸ್ತಿ ಆಯಿತು ಮತ್ತು ನಂಗೆ ನಿದ್ದೆವರಾಗ ಶುರು ಆಗಿಬಿಡ್ತು ಹಾಗಾಗಿ ಬೆಳಗ್ಗೆನ ಮಾಡ್ಕೊಂಡಾಯ್ತಂತ ಬಿಟ್ಬಿಟ್ನಿ ಈಗ ಎಲ್ಲ ಪ್ರಿಪ್ರೇಷನ್ ಮಾಡಿಕೊಂಡು ಈಗ ಫ್ರೈಡ್ ರೈಸ್ಗೆ ರೆಡಿ ಮಾಡ್ಕೊಳತ್ತೇನಿ ಫ್ರೈಡ್ ರೈಸ್ ಮಾಡ್ಕೊಳಕ್ಕೆ ನೋಡ್ರಿ ಒಂದು ದೊಡ್ಡ ಚಮಚದಷ್ಟು ಎಣ್ಣೆ ಹಾಕ್ಕೊಳ್ಳತ್ತೇನಿ ನಿನ್ನೆ ಸಂಜೆ ನಾನು ಬಜ್ಜಿ ಮಾಡಿದ್ನಿ ಅದ ಎಣ್ಣೆನ ಹಾಕ್ಕೊಳತ್ತೇನೆ ನೋಡ್ರಿ ಈಗ ಸುಮ್ಮನೆ ವೇಸ್ಟ್ ಹೇಳಿ ದೊಡ್ಡ ಚಮಚಾದಷ್ಟು ಎಣ್ಣೆ ಹಾಕ್ಕೊಂಡೇನು ಬಾಳ್ಗೆಗೆ ಎಣ್ಣೆ ಕಾದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳತ್ತೇನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಹೋದ್ಮೇಲೆ ಒಂದು ಅರ್ಧ ಕ್ಯಾರೆಟ್ ತೊಗೊಂಡೇನಿ ಸಣ್ಣದಾಗಿ ಹೆಂಚ್ಕೊಂಡೇನಿ ಒಂದು ಅರ್ಧ ಕ್ಯಾಪ್ಸಿಕಮ್ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡೇನಿ ಸ್ವಲ್ಪ ಕ್ಯಾಬೇಜ್ ಕಟ್ ಮಾಡಿ ಹಾಕ್ಕೊಂಡೇನಿ ಸಣ್ಣದಾಗೆ ಒಂದು ಎಂಟರಿಂದ ಹತ್ತು ಬೀನ್ಸನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡೇನಿ ಮತ್ತು ಒಂದು ಈರುಳ್ಳಿನ ಉದ್ದುದಕ್ಕೆ ಕಟ್ ಮಾಡಿ ಸೇರಿಸ್ಕೊಂಡೇನಿ ನೀವು ಬೇಕು ಅಂದ್ರೆ ಉಳ್ಳಾಗಡ್ಡಿನೂ ಕೂಡ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಬೋದು ಈಗ ಪೂರ್ತಿ ಫ್ರೈ ಮಾಡ್ಕೋಬಾರ್ದು ತರಕಾರಿ ಎಲ್ಲ ಪೂರ್ತಿ ಸಾಫ್ಟ್ ಆಗೋವರೆಗೂ ನಾವು ತರಕಾರಿನ ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಜಸ್ಟ್ ಲೈಟಾಗಿ ಫ್ರೈ ಮಾಡ್ಕೋಬೇಕಷ್ಟ ಅದಾದಮೇಲೆ ನಾನು ಆಲ್ರೆಡಿ ಅನ್ನ ಮಾಡಿಟ್ಕೊಂಡಿದ್ನಿ ಎರಡು ಕಪ್ಪಷ್ಟು ಅನ್ನಾನ ಅದನ್ನು ಸೇರಿಸ್ಕೊಳತ್ತೇನೆ ಆದಷ್ಟು ಅನ್ನ ಮಾಡಿದ ಮೇಲೆ ಸ್ವಲ್ಪ ಆರಿಸ್ಕೋರಿ ಅದಾದಮೇಲೆ ಶೆಜ್ವಾನ್ ಫ್ರೈಡ್ ರೈಸ್ ಮಸಾಲ ಪೌಡ್ರ್ ಹಾಕ್ಕೊಳತ್ತೇನೆ ನಾನು ಇದನ್ನು ಹಾಕಿದ್ರೆ ಏನು ಸಾಸು ಹಾಕೋದು ಬೇಕಾಗಿಲ್ಲ ಇನ್ನೇನು ಬೇಕಾಗೇ ಇಲ್ಲ ತರಕಾರಿ ಮತ್ತು ಇದೊಂದು ಪೌಡ್ರ್ ಇದ್ಬಿಟ್ರೆ ನಮ್ಮ ಫ್ರೈಡ್ ರೈಸ್ ಬಿಡ್ತೈತಿ ನೋಡ್ರಿ ಈಗ ಉದುರು ಉದ್ರಾಗಿ ಅನ್ನ ಆಗಿರಬೇಕು ಸ್ವಲ್ಪ ನೀವು ಡೈಲಿ ಅನ್ನ ಮಾಡ್ಕೋತೀರಲ್ಲ ಅದಕ್ಕಿಂತ ಒಂಚೂರು ನೀರು ಕಮ್ಮಿ ಹಾಕ್ಕೊಂಡು ಉದುರು ಉದ್ರಾಗಿ ಮಾಡ್ಕೊಂಡಿರಬೇಕು ಸ್ವಲ್ಪ ಮೆತ್ತಗಾದ್ರೆ ಅಷ್ಟು ಚಲೋ ಅನಿಸೋದಿಲ್ಲ ನೋಡ್ರಿ ಈಗ ನಾನು ಸಣ್ಣದಾಗೆ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಚೆಂದಾಗೆ ಮಿಕ್ಸ್ ಮಾಡ್ಕೊಳತ್ತೇನೆ ಇದು ಟೇಸ್ಟ್ನೂ ಆಗ್ತೈತಿ ಫ್ರೈಡ್ ರೈಸು ಮತ್ತು ಏನಂದ್ರೆ ಕಮ್ಮಿ ಟೈಮ್ನಾಗೂ ಆಗ್ತೈತಿ ವೀಕ್ಲಿ ಒನ್ ಟೈಮ್ ಅಂತೂ ಮಾಡೇಬಿಟ್ಟಿರ್ತೇನೆ ನಾನು ಮತ್ತು ಈ ಫ್ರೈಡ್ ರೈಸ್ ಪೌಡ್ರ್ ಏನಿರ್ತೈತಲ್ಲ ನಾನು ಒಂದು ಐದಾರು ಸ್ಟಾಕ್ ತಂದು ಇಟ್ಕೊಂಡ್ಬಿಡ್ತೇನೆ ಯಾವಾಗ ಬೇಕೋ ಆವಾಗ ಬೆಳಗ್ಗೆ ಬೆಳಗ್ಗೆ ಮಕ್ಕಳಿಗೆ ಸ್ಕೂಲಿಗೆ ಲಂಚ್ ಬಾಕ್ಸಿಗೆ ಇದನ್ನ ಮಾಡಿ ಕಳಿಸಿರ್ತೇನೆ ನಾನು ಏನು ಪ್ರಿಪ್ರೇಷನ್ ಇಲ್ಲ ಅಂದಾಗ ಮಾತ್ರ ಭಾಳ ಯೂಸ್ ಅನ್ನಿಸ್ತದೆ ನನಗಿದು ಪೌಡ್ರು ಸಾಸ್ ಎಲ್ಲ ಹ್ಯಾಕ್ ಮಾಡೋದು ಅಂದ್ರೆ ಭಾಳ ಕೆಲಸ ಹಿಡಿತೈತಿ ಮತ್ತು ಅಷ್ಟು ಟೈಮು ಹಿಡಿಯೋದಿಲ್ಲ ಟೇಸ್ಟಿಯಾಗಿಯೂ ಇರ್ತೈತಿ ಇದು ಹಾಗಾಗಿ ಇದನ್ನ ಮಾಡಿರ್ತೇನೆ ಮತ್ತು ಹೆಚ್ಚಾಗಿ ನಾನು ಸ್ಕೂಲಿಗೆ ಲಂಚ್ ಬಾಕ್ಸಿಗೆ ಏನಂದ್ರೆ ಈ ರೈಸ್ ಐಟಮ್ಸ್ನ ಮಾಡೋದು ಜೊತೆಗೆ ಈಗ ನಮ್ಮ ಮನೆಯವ್ರು ಕೂಡ ಡ್ಯೂಟಿಗೆ ಹೊಂಟಿದ್ರು ಅವ್ರಿಗೆ ನಾನು ನಾಷ್ಟ ಹಾಕಿ ಕೊಡತ್ತೀನಿ ಏಳುವರೆ ಆಗೈತಿ ಅವ್ರಿಗೆ ಎಂಟು ಗಂಟೆಗೆ ಡ್ಯೂಟಿ ಇರೋದ್ರಿಂದ ಆಮೇಲೆ ನಮ್ಮ ಮನೆಯವ್ರು ಕೂಡ ನೋಡ್ರಿ ನಾನು ಹೇಳಿದ್ನಲ್ಲ ನಾಷ್ಟ ಆಯಿತು ಡ್ಯೂಟಿಗೆ ಹೊಂಟಾರು ರೆಡಿಯಾಗಿ ಅವ್ರದ್ದು ಡ್ಯೂಟಿ ಟೈಮಿಂಗ್ ಕೂಡ ಚೇಂಜ್ ಆಗೈತಿ ಹಾಗಾಗಿ ಅದ್ರ ಜೊತೆ ಚಿಂಟುಂದು ಈಗ ಸ್ಕೂಲ್ ಐತಿ ನಾಷ್ಟ ಹಾಕಿ ಕೊಟ್ಟಿದ್ದೀನಿ ಸ್ವಲ್ಪ ತಿಂದಾನು ಸ್ವಲ್ಪ ಇಟ್ಟಾನು ಮೊಬೈಲ್ ನೋಡ್ಕೊಂಡು ಕೂತ್ಕೊಂಡಿದ್ದೆ ನಾನು ಅಲ್ಲಿ ಕೆಲಸ ಮಾಡೋಷ್ಟೊತ್ತಿಗೆ ಸೊ ಇದಷ್ಟು ತಿಂದು ಖಾಲಿ ಮಾಡು ಅಂತ ಹೇಳತ್ತಿದ್ದೆ ನಾನು ಅವನಿಗೆ ಸೊ ನೋಡ್ರಿ ಏನು ಮಾಡತ್ತಾರಪ್ಪ ಇವರು ಈ ಥರ ಎಲ್ಲ ಕೂದಲಾ ಬಿಟ್ಟಾರಂತ ಅನ್ಕೋಬೇಡ್ರಿ ಈಗ ಭಾಳ ದಿವಸ ಆಗಿತ್ತು ಒಂದು ತ್ರೀ ಫೋರ್ ಮಂತ್ಸ್ ಆಗಿತ್ತು ನಾನು ಕೂದಲಿಗೆ ಮೆಹಂದಿ ಹಚ್ಕೊಂಡ ಸೊ ಇವತ್ತು ಹೆಂಗೂ ಫ್ರೀ ಅದೇನಿ ನಮ್ಮ ಮನೆಯವರು ಕೂಡ ಡ್ಯೂಟಿಗೆ ಹೋಗಿದ್ದಾರ ಅವ್ರದ್ದು ಯಾವಾಗಲೂ ಮಧ್ಯಾಹ್ನ ಡ್ಯೂಟಿ ಇರೋದು ಮಧ್ಯಾಹ್ನ ಹೋದ್ರೆ ಅವರು ಮಧ್ಯಾಹ್ನವರೆಗೂ ನನ್ನ ಕೆಲಸನ ಆಗೋದು ಎಕ್ಸ್ಟ್ರಾ ಏನು ನನ್ನ ಏನು ಕೆಲಸ ಮಾಡೋಕ್ಕಾಗ್ತಿರಲಿಲ್ಲ ಬರೀ ಮನೆ ಕೆಲಸ ಅಡುಗೆ ಸಂಜೆ ಆಯಿತು ಅಂತ ಹಿಂಗೆ ಆಗಿಬಿಡೋದು ಸೊ ಹೆಂಗೂ ಫ್ರೀ ಇದ್ನೆಲ್ಲ ಇವತ್ತು ಇದನ್ನ ತಲೆಗೆ ಮೆಹಂದಿ ಹಚ್ಕೊಂಡು ಮುಂಜಿನ ಕೆಲಸ ಮಾಡ್ಬೇಕಂತ ಅಂದ್ಕೊಂಡೀನಿ ಚಿಂಟೂ ಎಂಟೂವರೆಗೆ ಹೋಗ್ತಾನೆ ಎಂಟೂವರೆಗೆ ಅವನು ಕಳಿಸಿದ ತಕ್ಷಣನ ನಾನು ಮೆಹೆಂದಿ ಹಚ್ಕೊಳತ್ತೇನೆ ಬೇಗ ತಲೆಗೆ ಮೆಹಂದಿ ಹಚ್ಕೊಂಡ್ಬಿಟ್ರೆ ಬೇಗ ತಲೆ ಸ್ನಾನನೂ ಮಾಡ್ಕೊಂಡ್ಬಿಡ್ಬೋದು ಮತ್ತು ಲೇಟಾಗಿ ಹನ್ನೆರಡು ಒಂದು ಗಂಟೆಗೆ ಹಚ್ಕೊಂಡ್ರೆ ಸಂಜೆವರೆಗೂ ಅದಾಗ್ಬಿಡ್ತತಿ ಸೊ ಆದಷ್ಟು ಬೇಗ ಈಗ ಮೆಹೆಂದಿ ಹಚ್ಕೊಂಡು ಮುಂದಿನ ಕೆಲಸ ಮಾಡಬೇಕು ನಾಷ್ಟು ಮಾಡಿಲ್ಲ ನಾನು ನಾನು ಭಾಳ ಸಲ ಹೇಳೀನಿ ನೂಪುರ್ ಮೆಹೆಂದಿ ನಾನು ಯೂಸ್ ಮಾಡೋದು ಸೊ ನೈಟ್ನಾಗ ಕಲಸಿಟ್ಟಿದ್ನಿ ಸ್ವಲ್ಪ ನಾನು ತೆಳ್ಳಗಾಗಿ ಅದು ಎಲ್ಲಿ ಸೋರ್ತೈತನೋ ಅಂತ ಅಂದ್ಕೊಳತ್ತೇನೆ ಈ ಥರ ನಾನು ಭಾಳ ಸಲ ಹೇಳೇನಿ ಹಂಗಾಗಿ ಡೀಟೇಲಾಗಿ ಏನೂ ಹೇಳೋಕ್ಕೆ ಹೋಗೋದಿಲ್ಲ ಮೆಹಂದಿ ಬಗ್ಗೆ ಭಾಳ ದಿವಸ ಆಗಿತ್ತು ತಲೆಗೆ ಮೆಹಂದಿ ಹಚ್ಕೋಬೇಕು ಹಚ್ಕೋಬೇಕು ಅಂತ ಅಂದ್ಕೊಳತ್ತೇನೆ ತಂದಿಟ್ಟೆ ಪ್ಯಾಕೆಟ್ ಒಂದು ನಾಲ್ಕು ತಿಂಗಳಾಯಿತು ಇವತ್ತು ಹಚ್ಕೊಳತ್ತೇನೆ ನನಗಂತೂ ಇವತ್ತು ಸಿಕ್ಕತ್ತೆ ನೋಡಿರಿ ಟೈಮ್ ಇಷ್ಟು ದಿವಸದ ಅದ್ರ ಜೊತೆ ನೀವೇನಾದರೂ ಮೆಹಂದಿ ಹಚ್ಕೋತಿರಲ್ಲ ಅವತ್ತನೇ ಶ್ಯಾಂಪು ಹಚ್ಕೊಂಡು ತಲೆ ತೊಳ್ಕೊಬೇಡ್ರಿ ಯಾಕಂದ್ರೆ ಏನಾಗ್ತದೆ ಅಂದ್ರೆ ಕಲರ್ ಎಲ್ಲ ಹೋಗ್ಬಿಡ್ತದ ಶ್ಯಾಂಪು ಜೊತೆ ಅವತ್ತು ಜಸ್ಟ್ ಮೆಹೆಂದಿ ಅಷ್ಟೇ ತೊಳ್ಕೊಬೇಕು ನೈಟ್ ಮಲಗಬೇಕಾದ್ರೆ ಎಣ್ಣೆ ಹಚ್ಕೊಂಡು ಮಲ್ಕೊಂಡು ಮಾರನೇ ದಿವಸ ಶಾಂಪು ಹಚ್ಕೊಂಡು ತಲೆ ತೊಳ್ಕೊಂಡ್ರೆ ಕರೆಕ್ಟಾಗಿ ಸೆಟ್ ಆಗ್ತೈತಿ ಮೆಹಂದಿ ಮತ್ತು ಮೊನ್ನೆ ಒಬ್ಬರು ಕಮೆಂಟ್ ಮಾಡಿದ್ರು ನಿಮಗೆ ವೈಟ್ ಹೇರ್ಸ್ ಇಲ್ವಾ ಅಂತ ನನಗೆ ವೈಟ್ ಹೇರ್ಸು ಇಲ್ಲ ಅಲ್ಲೊಂದು ಇಲ್ಲೊಂದು ಅದಾವು ನಾನು ಮೆಹೆಂದಿ ಹಚ್ಕೊಳ್ಳೋದು ಯಾವುದಕ್ಕೆ ನನ್ನ ಕೂದಲು ಭಾಳ ಒಂಥರ ಕರ್ಲಿ ಅದಾವು ಸ್ವಲ್ಪ ಸಾಫ್ಟ್ ಸಿಲ್ಕಿ ಆಗಲಿ ಅಂಥೇಳಿ ನಾನು ಮೆಹಂದಿ ಹಚ್ಕೊತಿರ್ತೇನೆ ಮೆಹಂದಿ ಹಚ್ಕೊಳ್ಳೋವಷ್ಟು ವೈಟ್ ಹೇರ್ಸ್ ಅಂತೂ ಇಲ್ಲ ಜಸ್ಟ್ ಸದ್ಯಕ್ಕೆ ಇನ್ನಾಗ್ಬೋದು ಹೇಳೋಕ್ಕಾಗೋದಿಲ್ಲ ಮತ್ತು ನಾನು ಯಾವಾಗ ಮೆಹಂದಿ ಹಚ್ಕೊಳ್ಳೋದು ಬಿಡ್ತೇನಲ್ಲ ತುಂಬ ಡ್ರೈ ಡ್ರೈ ಅನ್ನಿಸ್ತಾವೆ ನನ್ನ ಹೇರ್ಸು ತುಂಬ ರಫ್ ಅನ್ನಿಸ್ತಿರ್ತಾವ ಹಾಗಾಗಿ ನಾನು ಆವಾಗ ಆವಾಗ ಆದಷ್ಟು ಮೆಹೆಂದಿ ಹಚ್ಕೋತಿರ್ತೇನೆ ತಲೆಗೆ ಈಗ ಈ ಥರ ಎಲ್ಲ ಅಪ್ಲೈ ಮಾಡ್ಕೊಂಡಾಯ್ತು ಸ್ವಲ್ಪ ಮೆಹಂದಿ ತೆಳ್ಳಗಾಗೈತೆ ಅಂತ ನಾನು ಆಲ್ರೆಡಿ ಹೇಳೇನಿ ಯಾಕೋ ಒಂಥರ ಇನ್ನು ಸೋರ್ತೈತೆ ಅದು ಹಚ್ಕೊಂಡು ಒನ್ ಅವರ್ಗೆ ಅಂದ್ರೆ ಮುಖದ ಮೇಲೆ ಬಂದು ಬಂದು ಸೋರಾಕ್ ಶುರು ಆಗ್ಬಿಡ್ತೈತಿ ಈಗ ಆಲ್ರೆಡಿ ಸೋರಾತೈತಿ ನೀವು ಏನಾದರೂ ಕಲಿಸ್ಬೇಕಾದ್ರೆ ಸ್ವಲ್ಪ ಆದಷ್ಟು ಗಟ್ಟಿಯಾಗಿನ ಕಲ್ಸ್ಕೊರಿ ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ಹಚ್ಕೊಂಡ್ಬಿಟ್ರಂತೂ ಭಾಳ ಈಸಿ ಆಗಿಬಿಡ್ತತಿ ಸ್ಕೂಲೆಲ್ಲ ಇತ್ತಲ್ಲ ಮತ್ತು ನಾಷ್ಟ ಬಿಟ್ಟಿದ್ದನ್ನೆಲ್ಲ ಮಾಡ್ಕೊಂಡು ಕೂತ್ಕೊಂಡ್ರೆ ಭಾಳ ಟೈಮ್ ಅಂತ ಈಗ ಹಚ್ಕೊಳತ್ತ ನಾನು ಬೆಳಗ್ಗೆ ಆರು ಗಂಟೆಗೆ ಹಚ್ಕೊಂಡ್ರಂತೂ ಒಂದು ಹತ್ತು ಗಂಟೆಗೆ ಆರಾಮಾಗಿ ತಲೆ ಸ್ನಾನ ಮಾಡ್ಕೊಂಡ್ಬಿಡ್ಬೋದು ಹಚ್ಕೊಂಡಂಗೆ ಅನಿಸೋದಿಲ್ಲ ಲೇಟಾಗಿಬಿಟ್ರೆ ಅಯ್ಯೋ ಇದ್ರಾಗ ಹೋಗ್ಬಿಡ್ತಲ್ಲ ಪೂರ್ತಿ ದಿನ ಒಂದು ಏನಂದ್ರೆ ಕೂತ್ಕೊಳಕ್ಕಾಗೋದಿಲ್ಲ ನಿಂತ್ಕೊಳಕ್ಕೆ ಆಗೋದಿಲ್ಲ ತಲೆ ಸ್ನಾನ ಆಗೋವರೆಗೂ ಇಷ್ಟು ಹಚ್ಕೊಂಡು ನಾನು ಕ್ಲೀನಿಂಗ್ ಕೆಲಸ ಎಲ್ಲ ಮಾಡ್ಕೋಬೇಕು ಮತ್ತು ಅದನ್ನೆಲ್ಲ ಮಾಡ್ಕೊಂಡು ಕೂತ್ಕೊಂಡು ಇನ್ನು ಲೇಟ್ ಆಗ್ತೈತೆ ಅಂತ ಫಸ್ಟನ್ನು ಹಚ್ಕೊಳ್ಳೋಕ್ಕೆ ಶುರು ಮಾಡಿದ್ನಿ ಆಮೇಲೆ ನಂಗೆ ಕರ್ಲಿ ಹೇರ್ಸು ಅದಕ್ಕಾಗಿ ನಂಗೆ ಒಂದೊಂದು ಸಾರಿ ಅನ್ನಿಸ್ತಿರ್ತೈತಿ ಹೇರ್ ಸ್ಮೂತ್ನಿಂಗ್ ಒಂದು ಸಾರಿ ಮಾಡಿಸ್ಕೊಳ್ಳೋನು ಅಂತ ಭಾಳ ಆಸೆ ಆಗ್ತಿರ್ತದೆ ನನಗೆ ಒಂದೊಂದು ಸಾರಿ ಹೇರ್ ಫಾಲ್ ಎಲ್ಲ ಆಗ್ತಾವಪ್ಪ ಅಂದ್ಕೊಂಡು ಸುಮ್ಮನೆ ಆಗ್ತಿರ್ತೀನಿ ನನ್ನ ಫ್ರೆಂಡ್ ಒಬ್ಬಕ್ಕೆ ಮಾಡ್ಸಿದ್ದಾಳಿದನ್ನು ಹೇರ್ ಸ್ಮೂತ್ನಿಂಗ ಮೊನ್ನೆ ಮೊನ್ನೆ ಕೇಳಿದ್ನಿ ಎಷ್ಟು ಕಾಸ್ಟ್ ಆಗ್ತೈತಿ ಮತ್ತು ಹೇರ್ ಫಾಲ್ ಏನಾದರೂ ಆಯ್ತನ ಅಂತ ಏನೂ ಆಗಿಲ್ಲ ಅಂತ ಅಂತನಾತಿದ್ಲಾಕಿ ನೋಡಬೇಕು ಸೊ ಈಗ ನಾನು ನಾಳೆ ಮಸಾಲೆ ದೋಸೆ ಮಾಡಬೇಕು ಅಂತ ಅಂದ್ಕೊಂಡೇನಿ ಹಾಗಾಗಿ ಈಗ ನಾನು ಅಕ್ಕಿ ನೆನೆಸಿಡಬೇಕು ಭಾಳ ದಿವ್ಸ ಆಗೈತಿ ದೋಸೆನೇ ಮಾಡಿಲ್ಲ ಚಿಂಟು ಅಂದ್ರೆ ದೋಸೆ ಭಾಳ ಇಷ್ಟ ಅವಾಗ ಬರೀ ಕೇಳ್ತಾಯಿರ್ತಾನೆ ದೋಸೆ ಪೂರಿ ಈ ಥರ ಮತ್ತು ನಾಳೆ ನನಗೆ ಏನು ಮಾಡಬೇಕು ಅನ್ನೋದು ಸ್ವಲ್ಪ ಗೊಂದಲ ಆಗತ್ತಿತ್ತು ಯಾಕಂದ್ರೆ ಡೈಲಿ ಬರೀ ಚಿತ್ರಾನ್ನ ಪುಳಿಯೋಗರೆ ಮತ್ತು ಇವತ್ತು ಫ್ರೈಡ್ ರೈಸ್ ಮಾಡೀನಿ ಬರೀ ಇದೇ ಥರ ಅಂದ್ರೆ ಬೋರ್ ಆಗಿಬಿಡ್ತೈತಿ ಸೊ ನಾಳೆ ನಾನು ಮಸಾಲೆ ದೋಸೆ ಮಾಡಬೇಕು ಅಂತ ಅಂದ್ಕೊಂಡೀನಿ ಬರ್ರಿ ನಾನು ರೈಸು ಉದ್ದಿನಬೇಳೆ ಎಲ್ಲ ಎಷ್ಟೆಷ್ಟು ಪ್ರಮಾಣದೊಳಗೆ ಹಾಕ್ತೇನೆ ಅಂತ ಈಗ ತೋರಿಸ್ಕೊಡ್ತೇನೆ ನಾನು ಎರಡು ಗ್ಲಾಸ್ ದೋಸೆ ಅಕ್ಕಿ ತೊಗೊಂಡೇನಿ ನೀವು ರೇಷನ್ ಅಕ್ಕಿ ಕೂಡ ತೊಗೋಬೋದು ಎರಡು ಗ್ಲಾಸ್ ದೋಸೆ ಅಕ್ಕಿಗೆ ಅರ್ಧ ಗ್ಲಾಸ್ ಅವಲಕ್ಕಿ ಅದಾದ ಅದಾದಮೇಲೆ ಅರ್ಧ ಗ್ಲಾಸ್ ನಾನು ಉದ್ದಿನಬೇಳೆ ಅದಾದ ಅದಾದಮೇಲೆ ನಾಲ್ಕು ಚಮಚಾದಷ್ಟು ಕಡಲೆಬೇಳೆ ತೊಗೊಂಡೇನಿ ಅದಾದಮೇಲೆ ಒಂದು ಚಮಚ ನಾನು ಮೆಂತ್ಯ ತೊಗೊಂಡೇನೆ ಈಗ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಒಂದೆರಡು ಸಾರಿ ನಾನು ಚೆಂದಗೆ ತೊಳ್ಕೊಂಡು ನೆನೆಸಿಟ್ಕೋತೇನೆ ನಿಮಗೆ ಒಂದೇ ಗ್ಲಾಸ್ ಬೇಕು ಅಂತ ಅಂದ್ಕೊಂಡ್ರೆ ಇದೇ ಕ್ವಾಂಟಿಟಿನೇ ಅರ್ಧ ಮಾಡ್ಕೊರೆ ಅಷ್ಟು ಈಗ ಆರರಿಂದ ಎಂಟು ಗಂಟೆ ನಾನು ನೆನೆಯಾಕಿಟ್ಕೊಳನಿ ಅದಾದಮೇಲೆ ಶ್ರೇಯಸ್ತಂತೂ ಸ್ಕೂಲ್ ಇರಲಿಲ್ಲ ಕ್ರಿಸ್ಮಸ್ ಹಾಲಿಡೇ ಇರೋದರಿಂದ ಅವ್ನಿಗೆ ಬಾಯಿ ಖಾಲಿ ಇರೋದಿಲ್ಲ ಏನಾದರೂ ತಿನ್ನೋಕೆ ಬೇಕೇ ಬೇಕು ಹಾಗಾಗಿ ಒಂದು ಎರಡು ಮೂರು ಟೊಮೆಟೊ ಹೆಂಚ್ಕೊಳ ನೋಡಿರಿ ಈ ಥರ ಏನಾದರೂ ಮಾಡ್ಕೋತಿರ್ತನ ಬಾಯಿಗೆ ಚಟ್ಪಟಾ ಅಂತ ಏನಾದರೂ ಬೇಕು ಅವ್ಗೆ ಸ್ನ್ಯಾಕ್ಸು ಏನೇನೋ ತಿಂದ ಈಗ ಮತ್ತೆ ಒಂದು ಸ್ವಲ್ಪ ಓದ್ಕೊತಾನು ಬರ್ತಾನು ಒಂದು ಸ್ವಲ್ಪ ತಿನ್ನಕ್ಕೆ ತಗೊಂಡು ಹೋಗ್ತಿರ್ತಾನೋ ಅದಾದಮೇಲೆ ಈಗ ನಾನು ಹಾಲೆಲ್ಲ ಕ್ಲೀನ್ ಮಾಡ್ಕೊಳತ್ತಿದ್ನಿ ಮೇನ್ ಏನಂದ್ರೆ ಈ ಕ್ವಿಲ್ಟ್ ಎಲ್ಲ ವಾಶ್ ಮಾಡೋಕೆ ಹಾಕಬೇಕು ವಾಷಿಂಗ್ ಮೆಷಿನ್ಗೆಲ್ಲ ಹಾಕೋದಿಲ್ಲ ನಾನು ಕೈಯಿಂದನೇ ಇದನ್ನೆಲ್ಲ ವಾಶ್ ಮಾಡೋದು ವಾಷಿಂಗ್ ಮೆಷಿನ್ ಇವು ವೇಟು ಜಾಸ್ತಿ ಆಗ್ತಾವು ಆಮೇಲೆ ಸರಿಯಾಗಿ ವಾಶೂ ಆಗೋದಿಲ್ಲ ಆಮೇಲೆ ಚಿಂಟು ನೋಡ್ರಿ ಇದು ಕಿವಿಗೆ ಹಾಕ್ಕೊಳಕ್ಕೆ ಅಂತ ಹೇಳಿ ಚಳಿಗ ಕೊಡ್ಸೇವಿ ಬರೇ ಅದನ್ನು ಹಿಡ್ಕೊಂಡು ಅಡ್ಡಾಡ್ತಿರ್ತಾನೆ ಕಿವಿಗೆ ಯಾವಾಗಲೂ ಅದು ಇದ್ದೇ ಇರ್ತದೆ ಮನೆಯಾಗಿದ್ದಾಗ ಈ ಕ್ವಿಲ್ಟ್ ಇರೋದ್ರಿಂದ ಈ ಸೋಫಾ ಎಲ್ಲ ಅಂತ ಹೇಳ್ಬೋದು ಇಲ್ಲ ಅಂದರೆ ಇಷ್ಟೊತ್ತಿಗೆ ತುಂಬ ಗಲೀಜಾಗಿಬಿಟ್ರು ಅದೀಗ ಟೀ ಮತ್ತು ನೀರು ಏನಾದರೂ ಬಿದ್ದುಬಿಟ್ರೆ ಡೈರೆಕ್ಟಾಗಿ ಸೋಫಾ ಇದಾಗ್ಬಿಡ್ತೈತಿ ಹಾಳಾಗ್ಬಿಡ್ತೈತಿ ಮತ್ತು ಏನಂದ್ರೆ ಅವಕ್ ನಾವೆಲ್ಲ ಕವರು ಹಾಕೋಕ್ಕಾಗೋದಿಲ್ಲ ಸೊ ಕ್ವಿಲ್ಟ್ ಅಷ್ಟು ಹಾಕಿರ್ತೇವೆ ಡೈರೆಕ್ಟಾಗಿ ಗಲೀಜು ಆಗಬಾರ್ದು ಅಂತ ಹೇಳಿ ಆರ್ಡ್ರ್ ಕೊಟ್ಟು ಅದನ್ನ ಮಾಡಿಸಿದ್ವಿ ನಾವು ಕ್ವಿಲ್ಟು ತುಂಬ ಜನ ಕೇಳ್ತಿರ್ತಾರೋ ಎಲ್ಲಿ ಸೋಫಾ ತೊಗೊಂಡ್ವಲ್ಲ ಅಲ್ಲೇ ಹೇಳಿ ಮಾಡ್ಸಿರೋದ್ದು ಕ್ವಿಲ್ಟ್ ದಪ್ಪ ಇರೋದ್ರಿಂದ ಡೈರೆಕ್ಟಾಗಿ ಏನೇ ಬಿದ್ದರೂ ನೀರಾಗಲಿ ಆಮೇಲೆ ಟೀ ಆಗಲಿ ಈ ಥರ ಏನೇ ಬಿದ್ದರೂ ಸೋಫಾಗೆ ಹೋಗಿ ಡೈರೆಕ್ಟಾಗಿ ಅಂಟ್ಕೊಂಡ್ಬಿಡೋದಿಲ್ಲ ಸೊ ಸ್ವಲ್ಪ ನಾವು ಹುಷಾರಾಗಿಯೇ ನೋಡ್ಕೋಬೇಕಾಗ್ತದೆ ಈ ಥರ ಸೋಫಾನ ಮುಂಚೆ ನಮ್ಮದು ವುಡ್ ಸೋಫಾ ಇತ್ತು ಅದು ಕವರೆಲ್ಲ ತೆಗ್ದು ವಾಶ್ ಮಾಡೋ ಥರ ಇತ್ತು ಕುಷನ್ದೆಲ್ಲ ಇದು ಸ್ವಲ್ಪ ನಾವು ಸೆನ್ಸಿಟಿವ್ ಆಗಿ ನೋಡ್ಕೋಬೇಕಾಗ್ತದೆ ಸೋಫಾನ ಅದ್ರ ಜೊತೆ ಕವರ್ಸ್ನು ನಾನು ವಾಶ್ ಮಾಡೋಕ್ಕೆ ನೆನೆಸಿಡತ್ತೇನೆ ಮತ್ತು ಈ ಕುಷನ್ ಕವರ್ಸ್ ಎಲ್ಲ ನಾಳೆ ನೆನೆಸಿಡ್ಬೇಕು ಅಂದ್ಕೊಂಡೇನಿ ಡೈಲಿ ನಾನು ಒಂದೇ ಸಾರಿ ಎಲ್ಲ ಹೋಗೋದಿಲ್ಲ ಒಂದು ಅರ್ಧ ಅರ್ಧ ಗಂಟೆ ಕ್ಲೀನಿಂಗ್ ಮಾಡ್ಕೊತಿರ್ತೇನೆ ಒಂದೇ ದಿವಸ ಹಬ್ಬ ಬಂದಾಗ ಕ್ಲೀನ್ ಮಾಡ್ಕೊಳ್ಳೋನು ಅಂತ ಆ ಥರ ಎಲ್ಲ ಬಿಡೋದಿಲ್ಲ ನಾನು ಪ್ರತಿ ಹದಿನೈದು ದಿವಸ ತಿಂಗಳಿಗೆ ನಾನು ಕ್ಲೀನ್ ಮಾಡ್ತಾನೆ ಇರ್ತೇನೆಲ್ಲ ಸೊ ಸ್ನೇಹಿತರೆ ಈಗ ಹನ್ನೆರಡು ಕಾಲು ನಾನು ತಲೆಗೆ ಮೆಹಂದಿ ಹಚ್ಕೊಂಡಾಗ ಎಂಟೂವರೆ ಆಗಿತ್ತು ತ್ರೀ ಟು ಫೋರ್ ಅವರ್ಸ್ ಬಿಡಬೇಕು ತಲೆ ಸ್ನಾನ ಮಾಡಬೇಕು ಅಂತ ಅಂದ್ಕೊಂಡೇನೆ ಈಗ ಹನ್ನೆರಡು ಕಾಲು ಒಂದು ಹತ್ತು ಹದಿನೈದು ನಿಮಿಷ ಗ್ಯಾಪ್ ಆಯ್ತಲ್ಲ ಅದಕ್ಕೆ ಈಗ ಮುಖಕ್ಕೆ ಸ್ವಲ್ಪ ಏನಾದರೂ ಮಾಡ್ಕೊಳ್ಳೋವನ್ಪಾ ಭಾಳ ದಿವಸ ಆಯಿತು ಏನು ಕೇರ ತೊಗೊಂಡಿಲ್ಲ ಮುಖಕ್ಕೆ ಅಂಥೇಳಿ ನೆನಪಾಯಿತು ಇದನ್ನು ನಾನು ಆಲ್ರೆಡಿ ಒಂದು ಎರಡು ವರ್ಷದ ಹಿಂದನ ಒಂದು ವೀಡಿಯೋದೊಳಗೆ ತೋರಿಸಿದ್ನಿ ತುಂಬ ಜನ ನೋಡಿರೋದಿಲ್ಲ ಆ ವೀಡಿಯೋನ ಹಾಗಾಗಿ ಇನ್ನೊಂದು ಸಾರಿ ತೋರ್ಸಾತ್ತೇನೆ ನಾನಿಲ್ಲಿ ಅರ್ಧ ಚಮಚ ನಿಂಬೆ ಹಣ್ಣಿನ ರಸಕ್ಕೆ ಒಂದು ಅರ್ಧ ಚಮಚ ಕಾಫಿ ಪೌಡ್ರ್ ಯೂಸ್ ಮಾಡೀನಿ ಬ್ರೂ ಕಾಫಿ ಪೌಡರು ಸೊ ಇದನ್ನು ಚೆಂದಗೆ ಕಲ್ಸ್ಕೋಬೇಕು ಇದನ್ನು ಕಲಿಸ್ಕೊಂಡು ಚೆಂದಾಗೆ ನಮ್ಮ ನೆಕ್ಕು ಫೇಸು ಎಲ್ಲ ಚೆಂದಾಗೆ ಅಪ್ಲೈ ಮಾಡ್ಕೋಬೇಕೆಲ್ಲ ಸೈಡು ಯಾಕಂದರೆ ಕೆಲವೊಬ್ಬರಿಗೆ ಇಲ್ಲೆಲ್ಲ ಕಪ್ ಕಪ್ ಇರ್ತೈತಿ ಅದು ಕೂಡ ಹೋಗ್ತೈತಿ ಈ ಥರ ಎಲ್ಲ ಕಮ್ಮಿ ಆಗ್ತವೆ ಇಲ್ಲೆಲ್ಲ ಕಪ್ ಕಪ್ ಇರೋದು ಅಥವಾ ವೀಕ್ಲಿ ಟೂ ಟೈಮ್ಸ್ ಇದನ್ನು ಹಚ್ತಾ ಇದ್ರೆ ನಾವು ಹೊರಗಡೆ ಹೋದಾಗ ಸನ್ ಟ್ಯಾನ್ ಆಗಿರ್ತೈತಿ ಮುಖಕ್ಕೆ ನಮ್ಗೆ ಗೊತ್ತಿಲ್ಲದನ್ನು ನಾವು ಎಷ್ಟು ಕವರ್ ಮಾಡ್ಕೊಂಡು ಹೋದ್ರೂ ಸ್ವಲ್ಪ ಟ್ಯಾನ್ ಆದಂಗೆ ಆಗೇ ಇರ್ತೈತಿ ಸೊ ಅದೆಲ್ಲ ರಿಮೂವ್ ಮಾಡೋಕೆ ಇದು ಹೆಲ್ಪ್ ಮಾಡ್ತೈತಿ ನಾನು ಹೆಚ್ಚು ಕಮ್ಮಿ ಒಂದು ಎರಡು ಮೂರು ತಿಂಗಳಾಯಿತೋ ಏನೋ ಇದನ್ನ ಅಪ್ಲೈ ಮಾಡಿಕೊಂಡು ಸೊ ನೆನ್ಪಾಯ್ತು ಜೊತೆಗೆ ನಿಮಗೂ ಒಂದು ಟಿಪ್ ಸಿಕ್ಕಾಗ್ತದೆ ಅಂಥೇಳಿ ಶೇರ್ ಮಾಡ್ಕೊಳತ್ತೇನೆ ನೋಡ್ರಿ ಇಲ್ಲಿ ಇನ್ನೊಂದು ಸಾರಿ ಹೇಳತ್ತೇನೆ ನಾನು ಅರ್ಧ ಚಮಚ ನಿಂಬೆಹಣ್ಣಿನ ರಸಕ್ಕೆ ಅರ್ಧ ಚಮಚ ಬ್ಲೂ ಕಾಫಿ ಪೌಡ್ರನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫೇಸ್ಗೆ ನೆಕ್ಗೆ ಎಲ್ಲ ಕಡೆ ಅಪ್ಲೈ ಮಾಡ್ಕೋಬೇಕು ಇದರಿಂದ ಏನು ಸೈಡ್ ಎಫೆಕ್ಟ್ ಇರೋದಿಲ್ಲ ಕೆಲವೊಬ್ಬರೆಲ್ಲ ಅಂದ್ಕೊಳ್ತಾರೋ ಇದು ಮನೆಯಲ್ಲೇ ಮಾಡಿರೋಂತಹ ಹೋಮ್ ರೆಮಿಡಿ ಹಾಗಾಗಿ ಯಾವುದೇ ಭಯ ಇಲ್ಲ ಇದನ್ನು ಅಪ್ಲೈ ಮಾಡ್ಕೊಬೋದು ಒಳ್ಳೆ ಪ್ಯಾಕ್ ಥರನೂ ಕೆಲಸ ಮಾಡ್ತತ್ತಿದ್ದು ಇದು ಆರಿದ ಮೇಲೆ ಒಂಥರ ಟೈಟ್ ಅನಿಸುತ್ತೆ ಎಲ್ಲ ಸೊ ಆ ಟೈಮ್ನಾಗ ನಮ್ಮ ಫೇಸ್ಗೆ ಒಂದು ಒಳ್ಳೆ ಪ್ಯಾಕ್ ಥರ ಕೆಲಸ ಮಾಡ್ತತಿ ಒಂದೊಂದು ಸರಿ ಏನಾಗ್ತಿತ್ತು ಅಂದರೆ ಕಂಟಿನ್ಯೂಸ್ ಆಗಿ ಡೈಲಿ ಏನಾದರೂ ಬೆಳಗ್ಗೆ ಬೆಳಗ್ಗೆ ಸ್ನಾನ ಮಾಡೋಕ್ಕಿಂತ ಮುಂಚೆ ಫೇಸ್ಗೆಲ್ಲ ಅಪ್ಲೈ ಮಾಡಿಕೊಂಡು ಈ ಥರ ಏನಾದರೂ ಮಾಡ್ತಿರ್ತೇನೆ ಒಂದೊಂದು ಸಾರಿ ಮರ್ತ ಮರ್ತಾ ಬಿಟ್ಟಿರ್ತಾನೆ ಸೊ ಬರೀ ಕೆಲಸ ಅದು ಇದು ಯೂಟ್ಯೂಬ್ ಎಡಿಟಿಂಗು ಇದ್ರೊಳಗೆ ಹೋಗಿಬಿಟ್ಟಿತ್ತು ಸ್ವಲ್ಪ ಟೈಮ್ ಬೇರೆ ಭಾಳ ಸಿಗತ್ತೈತೆ ನನಗೆ ಹೆಂಗಂದ್ರೆ ನಮ್ಮ ಮನೆಯವರು ನಾನು ಮಾರ್ನಿಂಗ್ ಹೇಳಿದ್ನಲ್ಲ ಅವರು ಡ್ಯೂಟಿ ಟೈಮಿಂಗ್ ಚೇಂಜ್ ಆಗೈತಿ ಅವ್ರು ಎರಡೂವರೆ ಹೋಗ್ತಾರೆ ಅಂದಮೇಲೆ ನನಗೆ ಏನಂದ್ರೆ ಅದು ಮನೆ ಕೆಲಸನೂ ಮುಗ್ದಂಗೆ ಅನಿಸ್ತಿರ್ಲಿಲ್ಲ ನಾನು ಎರಡುವರೆ ಹೋಗ್ತಾರೆ ಹೋಗ್ತಾರೆ ಅಂದ್ಕೊಂಡು ಅಡುಗೆ ಕೆಲಸ ಎಲ್ಲ ಲೇಟ್ ಲೇಟೇ ಮಾಡಿಬಿಡ್ತಿದ್ವಿ ಹಾಗಾಗಿ ಎಲ್ಲ ಕೆಲಸನ ಲೇಟ್ ಆಗಿಬಿಡೋದು ಈಗ ಅವ್ರು ಹನ್ನೆರಡು ಗಂಟೆ ಒಂದು ಗಂಟೆಗೆ ಆ ಥರ ಊಟಕ್ಕೆ ಬಂದುಬಿಡ್ತಾರಲ್ಲ ಪಟ ಅಂತ ಅವ್ರು ಬರ್ತಾರಂಥೇಳಿ ಅಡುಗೆ ಕೆಲಸ ಎಲ್ಲ ಮಾಡಿಬಿಡ್ತೀನಿ ಸೊ ಟೆನ್ಷನ್ ಇಲ್ಲ ಈಗ ಫ್ರೀನೇ ಇರ್ತೇನಲ್ಲ ಈಗ ಆಲ್ರೆಡಿ ನಾನು ಅಡುಗೆ ಕೆಲಸನೂ ಮಾಡಿಟ್ಟಿನಿ ಇವತ್ತು ರೊಟ್ಟಿ ಮಾಡ್ಬೇಕಂತ ಅಂದ್ಕೊಂಡೇನಿ ಹಂಗಾಗಿ ಹೆಸರು ಇದನ್ನ ಮಾಡೇನಿ ನಾನು ಸಬ್ಬಸಿಗೆ ಸೊಪ್ಪು ಹಾಕಿ ಈ ಥರ ಏನಪ್ಪ ಪಲ್ಯನೂ ಅಲ್ಲ ಸಾರು ಅಲ್ಲ ಆ ಥರ ಮಾಡಿದೆನಿ ಅನ್ನಕ್ಕೂ ಆಗ್ತತಿ ಮತ್ತು ರೊಟ್ಟಿಗೂ ಆಗ್ತತಿ ಅಂಥೇಳಿ ಊರೊಳಗಿಂದು ತಂದಿರೋ ಹೆಸರು ಕಾಳು ಹಂಗೆ ಇದ್ವು ನೀನು ಹುಳ ಆಗ್ತಾವ ಅಂತೇಳಿ ಮಾಡಿಟ್ಟನಿ ಮರ್ತಾ ಬಿಟ್ಟಿದ್ದೀನಿ ಅವನು ನಾನು ಹೆಚ್ಚು ಕಮ್ಮಿ ಇಷ್ಟು ದೊಡ್ಡ ದೊಡ್ಡ ಡಬ್ಬಿ ಎರಡು ಡಬ್ಬ ತುಂಬಿಟ್ಟೇನೆ ಹೆಸರು ಕಾಳನ್ನ ಪುಣ್ಯ ಹುಳ ಆಗಿಲ್ಲ ಅದೊಂದು ಭಯ ಆಯಿತು ಭಾಳ ದಿವಸ ಆಗಿತ್ತು ನಾನು ಅದನ್ನು ತೆಗೆದು ನೋಡಿರಲಿಲ್ಲ ಏನಾಗೈತೆ ಅಂತ ಹೇಳಿ ಈಗ ತೆಗ್ದು ನೋಡಿದ್ನಿ ಏನು ಆಗಿಲ್ಲ ಅದ ಅನ್ಕೊಂಡೆನಿ ಇನ್ನು ಮಾರ್ಚ್ ಏಪ್ರಿಲ್ ಒಳಗೆ ನಾನು ಊರಿಗೆ ಹೋಗಿಬಿಟ್ರೆ ಇನ್ನು ಅವು ಬ್ಯಾಸಿಗೆ ಸೂಟಿಗೆ ಊರಿಗೆ ಹೋಗ್ತೀನಲ್ಲ ಹಾಗಾಗಿ ಹೋಗು ಅಷ್ಟೊತ್ತಿಗೆ ಮೊಳಕೆ ಕಾಳೆಲ್ಲ ಮಾಡಿ ಸಾಯಂಕಾಲ ಅದನ್ನು ಚಾಟ್ಸ್ ಥರ ಮಾಡೋನು ಇಲ್ಲ ಅಂದ್ರೆ ಬೆಳಗ್ಗೆ ಬೆಳಗ್ಗೆ ನಾಷ್ಟದಾಗ ಕೊಡೋನು ಹೆಲ್ದಿ ಅಲ್ಲ ಅಂದ್ಕೊಂಡೇನಿ ಸುಮ್ಮನೆ ವೇಸ್ಟ್ ಮಾಡಿದ್ರೆ ಒಂಥರ ಬೇಜಾರು ಅನಿಸ್ತೈತಿ ನೋಡಿರಿ ಎಲ್ಲ ಕಡೆ ಈ ಥರ ಅಪ್ಲೈ ಮಾಡ್ಕೋಬೇಕು ಆಮೇಲೆ ಕತ್ತಿಗೂ ಈ ಥರ ಎಲ್ಲ ಚೆಂದಾಗಿ ಹಚ್ಕೋರಿ ನೀವು ಟಿ ವಿ ನೋಡ್ಕೊ ಕೂತಿರ್ತೀರಲ್ಲ ಮಧ್ಯಾಹ್ನ ಆಗಲಿ ಸಾಯಂಕಾಲ ಆಗಲಿ ಆ ಟೈಮ್ನೇ ಈ ಥರ ಹಚ್ಕೋಬೋದು ನಿಮ್ಗೆ ಬೆಳಗ್ಗೆ ಬೆಳಗ್ಗೆ ಕೆಲಸದಾಗ ಆಗಂಗಿಲ್ಲ ಮರ್ತು ಬಿಡ್ತೀನಿ ಅಂತ ಅನಿಸಿದ್ರೆ ಸಂಜೆ ಟಿ ವಿ ನೋಡುವಾಗ ಮಧ್ಯಾಹ್ನ ಏನಾದರೂ ನೀವು ಮೊಬೈಲ್ನಾಗ ಫೋನ್ನಾಗೆಲ್ಲ ಮಾತಾಡ್ಕೊ ಕೂತ್ಕೊಂಡಿರ್ತೀರಿ ಮೊಬೈಲ್ ನೋಡ್ಕೊಂಡು ಕೂತ್ಕೊಂಡಿರ್ತೀರಿ ಈ ಥರ ಆರಾಮಾಗಿ ಮಾಡ್ಕೋಬೋದು ಹೆಚ್ಚಾಗಿ ನಾನು ಫ್ರೀ ಟೈಮ್ ಸಿಕ್ಕರೆ ಈ ಥರದ್ದು ಏನಾದರೂ ಒಂದು ಮಾಡ್ತಿರ್ತೇನೆ ಸೊ ಸ್ನೇಹಿತರೆ ನೋಡ್ರಿ ಸ್ನಾನ ಎಲ್ಲ ಆದಮೇಲೆ ನಾನು ಏನು ಟ್ಯಾನ್ ರಿಮೂವರ್ ಅಪ್ಲೈ ಮಾಡ್ಕೊಂಡಿದ್ನಲ್ಲ ಪ್ಯಾಕು ಎಷ್ಟು ಗ್ಲೋನೆಸ್ ಅಂತ ನಿಮಗೆ ಗೊತ್ತಾಗತ್ತಿರ್ಬೋದು ನನಗೂ ಕೂಡ ಅನ್ಸಾತತಿ ಒಂಥರ ಮುಖ ಒಂಥರ ಬ್ರೈಟ್ ಅನ್ಸಾ ಸೊ ಈ ಪ್ಯಾಕ್ನ ನೀವು ಕೂಡ ವಾರದಲ್ಲಿ ಆರಾಮಾಗಿ ಎರಡರಿಂದ ಮೂರು ಸಾರಿ ಅಪ್ಲೈ ಮಾಡ್ಕೋಬೋದು ಯಾವುದೇ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ ಅದ್ರ ಜೊತೆ ಇವತ್ತಿನ ಬ್ಲಾಗ್ನ ನಾನು ಕೂಡ ಇಲ್ಲಿಗೆ ಎಂಡ್ ಮಾಡತ್ತೇನೆ ಈಗ ನೋಡ್ರಿ ಒಂದು ಗಂಟೆ ಆಗೇ ಹೋಯಿತು ಇನ್ನು ಮಧ್ಯಾಹ್ನ ಇನ್ನು ಮಧ್ಯಾಹ್ನದ ಕೆಲಸ ಕೂಡ ನಾನು ಮಾಡಬೇಕು ಅಡುಗೆ ಕೆಲಸ ಇವತ್ತಿನ ಮಧ್ಯಾಹ್ನದವರೆಗಿನ ನನ್ನ ರುಟೀನ ಶೇರ್ ಮಾಡ್ಕೊಂಡೇನಿ ಐ ಹೋಪ್ ಇವತ್ತಿನ ಬ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗೈತೆ ಅಂತ ಅಂದ್ಕೊಳ್ತೇನೆ ಇಷ್ಟ ಆದರೆ ಗೊತ್ತಲ್ಲ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡ್ರಿ ಮತ್ತೆ ಸಿಗೋಣಂತ ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ಬಾಯ್